ಎಲ್ಲರಿಗೂ ನಮಸ್ಕಾರ ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೀವು ನನ್ನ ಕೈಯಲ್ಲಿ ನೋಡ್ತಾ ಇದ್ದೀರಾ ಬೋಟ್ ಕಂಪನಿಯ ಒಂದು ಬ್ಲೂಟೂತ್ ಇಯರ್ಬಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಅನ್ಬಾಕ್ಸಿಂಗನ್ನು ಮಾಡೋಣ ಹಾಗೆಯೇ ಇದರ ಸೌಂಡ್ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಎಲ್ಲದರ ಬಗ್ಗೂ ಸಹ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ ನೀವೇನಾದರೂ ಇಲ್ಲೇ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವ ಮೂಲಕ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಮೊದಲು ಮೇಲ್ಗಡೆ ಕವರನ್ನು ತೆಗಿತೀನಿ ನೋಡಿ ಬಾಕ್ಸ್ ಈ ರೀತಿಯಾಗಿದೆ ನೋಡ್ಬೋದು ಇಲ್ಲಿ ಬೋಟ್ನ ಲೋಗೋವನ್ನು ನೋಡ್ಬೋದು ಇದರ ಮಾಡೆಲ್ಲು ಬಂದು ಡೋಪ್ಸ್ ಒನ್ ಟ್ವೆಂಟಿ ಒನ್ ವಿ ಟು ಅಂತ ಈ ಕಡೆಯಲ್ಲಿ ನೋಡೋದಾದರೆ ತ್ರೀ ಎಕ್ಸ್ ಚಾರ್ಜ್ ಅಂತ ಇದೆ ಹಾಗೆ ಇನ್ಸ್ಟಂಟ್ ಫೈರಿಂಗ್ ಬ್ಲೂಟೂತ್ ವಿ ಫೈವ್ ಪಾಯಿಂಟ್ ಓ ಅಂತ ಇದೆ ಅಂದರೆ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಓ ಜೊತೆ ಬರುತ್ತೆ ಇದು ಆಮೇಲೆ ಸಿಂಗಲ್ ಪ್ರೆಸ್ ವಾಯ್ಸ್ ಅಸಿಸ್ಟೆಂಟ್ ಅಂತ ಇದೆ ಅಂದರೆ ನಿಮಗೆ ಗೂಗಲ್ ಮತ್ತು ಸಿರಿ ವಾಯ್ಸ್ ಅಸಿಸ್ಟೆಂಟ್ ಕೂಡ ಸಿಗುತ್ತೆ ಹಾಗೆ ಈಸಿ ಆಕ್ಸೆಸ್ ಮಲ್ಟಿ ಫಂಕ್ಷನ್ ಕಂಟ್ರೋಲ್ ವಿತ್ ಮೈಕ್ ಅಂತ ಇದೆ ಈ ಕಡೆಯಲ್ಲಿ ಬೋಟ್ನ ಲೋಗೋವನ್ನು ನೋಡ್ಬೋದು ಬಾಕ್ಸನ್ನು ಓಪನ್ ಮಾಡ್ತೀನಿ ಹೀಗೆ ಸ್ಲೈಡ್ ಮಾಡಿದರೆ ಆಯಿತು ಹೊರಗಡೆ ಬರುತ್ತೆ ನೋಡಿ ಬೋಟ್ ಏರ್ಬಡ್ಸ್ ಇದ್ರೊಳಗಡೆ ಇರುತ್ತೆ ಇದನ್ನು ಓಪನ್ ಮಾಡಿದರೆ ಇನ್ನೊಂದು ಚಿಕ್ಕ ಬಾಕ್ಸ್ ಇದೆ ಈ ಕಡೆಯಲ್ಲಿ ನೀವು ಒಂದಿಷ್ಟು ಡಾಕ್ಯುಮೆಂಟೇಶನ್ ನೋಡಬಹುದು ಬೋಟ್ ಕ್ಯಾಟ್ಲಾಗ್ಸ್ ಅಂದರೆ ಬೋಟ್ ಕಂಪನಿಯ ಬೇರೆ ಎಲ್ಲ ವಸ್ತುಗಳ ಬಗ್ಗೆ ಮಾಹಿತಿ ಇದರಲ್ಲಿರುತ್ತೆ ಇದು ಯೂಸರ್ ಮ್ಯಾನ್ಯಲು ಈ ಬೋಟ್ ಏರ್ಬಡ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿರ್ತಾರೆ ಹೇಗೆ ಅನ್ನುವಂಥ ಎಲ್ಲ ಮಾಹಿತಿ ಇದೆ ಓದ್ಕೊಳ್ಳಿ ಆ ನಂತರದಲ್ಲಿ ನೋಡಿ ವಾರಂಟಿ ಕಾರ್ಡು ಒನ್ ಇಯರ್ ವಾರಂಟಿ ಇರುತ್ತೆ ಅದು ಬಿಟ್ಟರೆ ಬಾಕ್ಸ್ ಒಳಗಡೆ ಏನಿಲ್ಲ ಬಾಕ್ಸನ್ನು ಬದಿಗಿಡ್ತೀನಿ ಈಗ ಈ ಚಿಕ್ಕ ಬಾಕ್ಸನ್ನು ಓಪನ್ ಮಾಡ್ತೀನಿ ಇದರ ಒಳಗಡೆ ನಿಮಗೆ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ ಹಾಗೆಯೇ ಎಕ್ಸ್ಟ್ರಾ ಪ್ಲಗ್ಸ್ ಸಿಗುತ್ತೆ ಎಕ್ಸ್ಟ್ರಾ ನಾಲ್ಕು ಏರ್ ಪ್ಲಗ್ ಕೊಟ್ಟಿದ್ದಾರೆ ಅಂದರೆ ಎರಡು ಜೊತೆ ಏರ್ಪ್ಲಗ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಿಮಗೆ ಇದನ್ನು ಓಪನ್ ಮಾಡ್ತೀನಿ ನೋಡ್ಬೋದು ಎಕ್ಸ್ಟ್ರಾ ಏರ್ಪ್ಲಗ್ಸ್ ನೋಡಿ ಬಾಕ್ಸ್ ಒಳಗಡೆ ಇವಿಷ್ಟು ನಿಮಗೆ ಐಟಮ್ ಸಿಗುತ್ತೆ ಒಂದು ಬೋಟ್ ಬಡ್ಸ್ ಯೂಸರ್ ಮ್ಯಾನ್ಯಲು ಕ್ಯಾಟ್ಲಾಗು ಒನ್ ಇಯರ್ ವಾರಂಟಿ ಕಾರ್ಡು ಹಾಗೆ ಎಕ್ಸ್ಟ್ರಾ ಏರ್ ಪಿನ್ಸು ಮತ್ತು ಚಾರ್ಜಿಂಗ್ ಕೇಬಲ್ ಇವಿಷ್ಟು ಐಟಮನ್ನು ನೀವು ಬಾಕ್ಸ್ ಒಳಗಡೆ ನೋಡಬಹುದು ಮೊದಲು ಈ ಏರ್ಬಡ್ಸನ್ನು ನೋಡೋಣ ಓಪನ್ ಮಾಡ್ತೀನಿ ನೋಡ್ಬೋದು ಇದೊಂದು ಒಳ್ಳೆಯ ಕ್ವಾಲಿಟಿಯ ಪ್ಲಾಸ್ಟಿಕ್ಕಿಂದ ಮಾಡಲ್ಪಟ್ಟಿದೆ ಇಲ್ಲಿ ನಿಮಗೆ ಚಾರ್ಜಿಂಗಿಗೆ ಮೈಕ್ರೋ ಎಸ್ ಬಿ ಪೋರ್ಟನ್ನು ಕೊಟ್ಟಿದ್ದಾರೆ ಹೊರಗಡೆಯಿಂದ ಇನ್ನೇನು ಇಲ್ಲ ಇದನ್ನು ಓಪನ್ ಮಾಡ್ತೀನಿ ನೋಡ್ಬೋದು ಒಳಗೆ ಎರಡು ಬಡ್ಸನ್ನು ನೋಡ್ಬೋದು ಇದನ್ನು ಓಪನ್ ಮಾಡಿದರೆ ನೋಡಿ ಇಲ್ಲಿ ನೀವು ಎಲ್ ಇ ಡಿ ಇಂಡಿಕೇಟರ್ ಲೈಟನ್ನು ನೋಡ್ಬೋದು ಇದರಲ್ಲಿ ನಿಮಗೆ ಎಷ್ಟು ಚಾರ್ಜ್ ಇದೆ ಅನ್ನೋದನ್ನು ನೋಡ್ಬೋದು ನೋಡಿ ಈ ರೀತಿಯಾಗಿದೆ ಚಾರ್ಜಿಂಗ್ ಕೇಸು ಇದು ತುಂಬ ವೆಯ್ಟ್ ಏನೂ ಇಲ್ಲ ಹಗುರವಾಗಿದೆ ಇದು ನೋಡಿ ಇವೆರಡು ಬಡ್ಸು ಇದೊಂದು ಒಳ್ಳೆಯ ಕ್ವಾಲಿಟಿಯ ಪ್ಲಾಸ್ಟಿಕ್ಕಿಂದ ಮಾಡಿದರೆ ಈ ಕಡೆಯಲ್ಲಿ ನೀವು ಎರಡು ಬಟನನ್ನು ನೋಡ್ಬೋದು ಇದರ ಮುಖಾಂತರ ನೀವು ನಿಮ್ಮ ಮೊಬೈಲನ್ನು ಕಂಟ್ರೋಲ್ ಮಾಡ್ಬೋದು ಅಂದರೆ ಸಾಂಗ್ ಪ್ಲೇ ಮಾಡ್ಬೋದು ಪಾಸ್ ಮಾಡ್ಬೋದು ನೆಕ್ಸ್ಟ್ ಸಾಂಗಿಗೆ ಹೋಗ್ಬೋದು ಕಾಲ್ ಬಂದರೆ ಕಾಲ್ ಪಿಕ್ ಮಾಡ್ಬೋದು ಇಲ್ಲೂ ಕೂಡ ನೀವು ಬೋಟ್ನ ಸಿಂಬಾಲನ್ನು ನೋಡ್ಬೋದು ಇದು ನಿಮ್ಮ ಕಿವಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಚೆನ್ನಾಗಿದೆ ಹಾಗೆಯೇ ಚಾರ್ಜಿಂಗಿಗೆ ನಿಮಗೆ ಒಂದು ಮೈಕ್ರೋ ಯು ಎಸ್ ಬಿ ಕೇಬಲನ್ನು ಕೊಟ್ಟಿದ್ದಾರೆ ಚಾರ್ಜಿಂಗ್ ಕೇಬಲು ಒಂದು ಕಡೆ ಮೈಕ್ರೋ ಯು ಎಸ್ ಬಿ ಇದ್ದರೆ ಇನ್ನೊಂದು ಕಡೆ ಯು ಎಸ್ ಬಿ ಕೇಬಲ್ ಇದೆ ಇದನ್ನು ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಮೊಬೈಲ್ ಚಾರ್ಜರ್ ಜೊತೆ ಉಪಯೋಗಿಸ್ಕೊಂಡು ಇದನ್ನು ನೀವು ಚಾರ್ಜ್ ಮಾಡ್ಕೋಬೋದು ನೋಡಿ ನೀವು ಇದನ್ನು ಒಂದು ಸತಿ ಚಾರ್ಜ್ ಮಾಡಿಕೊಂಡ್ರೆ ಒಟ್ಟಿಗೆ ಹದಿನಾಲ್ಕು ಗಂಟೆಗಳ ಕಾಲ ನೀವು ಮ್ಯೂಸಿಕನ್ನು ಕೇಳ್ಬೋದು ಅಂದರೆ ಇದರಲ್ಲಿ ಮೂರುವರೆ ಗಂಟೆ ನೀವು ಹಾಡನ್ನು ಕೇಳ್ಬೋದು ಈ ಏರ್ಬಡ್ಸನ್ನು ನೀವು ಈ ಚಾರ್ಜರ್ ಮುಖಾಂತರ ನಾಲ್ಕು ಸತಿ ಚಾರ್ಜ್ ಮಾಡ್ಕೋಬೋದು ಅಂದರೆ ಒಟ್ಟಿಗೆ ನೀವು ಹದಿನಾಲ್ಕು ಗಂಟೆ ಮ್ಯೂಸಿಕನ್ನು ಪ್ಲೇ ಮಾಡ್ಬೋದು ಅಂತ ಕಂಪ್ನಿಯವರು ಹೇಳ್ತಾರೆ ಅಷ್ಟು ಬಂದಿಲ್ಲ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಅಂತೂ ಖಂಡಿತ ನಿಮಗೆ ಬರುತ್ತೆ ಚಾರ್ಜು ನೋಡಿ ಇವೆರಡನ್ನು ಇದರಲ್ಲಿ ಇಟ್ಬಿಟ್ಟು ನೀವು ಇದನ್ನು ಚಾರ್ಜು ಮಾಡ್ಕೋಬಹುದು ಈಗ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಇದೆ ನೋಡಿ ಇದು ಓಪನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಜೊತೆ ಪೇರ್ ಆಗಲಿಕ್ಕೆ ರೆಡಿ ಆಗಿದೆ ನೋಡಿ ಲೈಟ್ ಬ್ಲಿಂಕ್ ಇದೆ ಅಂದರೆ ಇದು ಪೇರ್ ಆಗಲಿಕ್ಕೆ ರೆಡಿ ಆಗಿದೆ ನಿಮ್ಮ ಮೊಬೈಲ್ ಜೊತೆ ಈಗ ಇದನ್ನು ನನ್ನ ಮೊಬೈಲ್ ಜೊತೆ ಪೇರ್ ಮಾಡಿ ನಿಮಗೆ ತೋರಿಸ್ತೀನಿ ಬ್ಲೂಟೂತನ್ನು ಆನ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಬಂದಿದೆ ಏರ್ಡಾಪ್ಸ್ ಒನ್ ಟ್ವೆಂಟಿ ಒನ್ ವಿ ಟೂ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇರಿಂಗ್ ಅಂತ ಬರುತ್ತೆ ಪೇರ್ ವಿತ್ ಏರ್ಡಾಪ್ಸ್ ಅಂತ ಇದೆ ಎಲ್ಲೋ ಅಂತ ಕೊಟ್ಬಿಟ್ಟು ಪೇರ್ ಅಂತ ಕೊಡಿ ನೋಡಿ ಕನೆಕ್ಟ್ ಆಗಿದೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಇಲ್ಲಿ ಸಹ ನೀವು ನೋಡ್ಬೋದು ತೊಂಬತ್ತು ಪರ್ಸೆಂಟ್ ಇದೆ ಈಗ ಹಾಡನ್ನು ಪ್ಲೇ ಮಾಡಿ ನೋಡ್ತೀನಿ ನೋಡಿ ಇದನ್ನು ಉಪಯೋಗ್ಸೋದು ತುಂಬ ಸುಲಭ ನೋಡಿ ಇಲ್ಲಿ ಒಂದು ಸತಿ ಕ್ಲಿಕ್ ಮಾಡಿದರೆ ಹಾಡ್ ಪ್ಲೇ ಆಗುತ್ತೆ ನೋಡಿ ಹಾಡ್ ಪ್ಲೇ ಆಗ್ತಾಯಿದೆ ಎರಡು ಸತಿ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸಾಂಗ್ ಪ್ಲೇ ಆಗುತ್ತೆ ನೋಡ್ಬೋದು ನೀವು ನೆಕ್ಸ್ಟ್ ಸಾಂಗಿಗೆ ಹೋಗ್ತಾಯಿದೆ ತಿರ್ಗಾ ಒಂದು ಸತಿ ಕ್ಲಿಕ್ ಮಾಡಿದರೆ ಪೌಸ್ ಆಗುತ್ತೆ ನೋಡ್ಬೋದು ಪೌಸ್ ಆಗಿದೆ ಹಾಗೆ ಜಸ್ಟ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಡೈರೆಕ್ಟಾಗಿ ಗೂಗಲ್ ಅಸಿಸ್ಟೆಂಟಿಗೆ ಹೋಗುತ್ತೆ ಈ ರೀತಿಯಾಗಿ ನೀವು ಇದನ್ನು ನಿಮ್ಮ ಮೊಬೈಲ್ ಜೊತೆ ಉಪಯೋಗಿಸ್ಬೋದು ಈಗ ಇದರ ಸೌಂಡ್ ಕ್ವಾಲಿಟಿಯನ್ನು ನಾನು ಈಗಾಗಲೇ ಚೆಕ್ ಮಾಡಿ ನೋಡಿದ್ದೀನಿ ಹಾಗೆ ಇದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರ ಸೌಂಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂತಂದರೆ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕ್ರಿಸ್ಟಲ್ ಕ್ಲಿಯರಾಗಿ ಬರುತ್ತೆ ಸೌಂಡು ಹಾಗೆ ಬೇಸ್ ಎಫೆಕ್ಟು ಅಷ್ಟೇ ತುಂಬ ಜಾಸ್ತಿನೂ ಇಲ್ಲ ತುಂಬ ಕಮ್ಮಿನಲ್ಲಿ ಎಷ್ಟು ಬೇಕೋ ಅಷ್ಟೇ ಇದೆ ಇದರ ಒಂದು ರೇಟಿನ ಬಗ್ಗೆ ಹೇಳಬೇಕಂತಂದರೆ ಇದರ ದರ ಏನು ತುಂಬ ಜಾಸ್ತಿ ಇಲ್ಲ ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಆನ್ಲೈನಲ್ಲಿ ಇದನ್ನು ನೀವು ತೊಗೋಬೋದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ವೆಬ್ಸೈಟ್ ಮುಖಾಂತರ ಸಹ ನೀವು ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಇದು ನಮ್ಮ ಕಿವಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಬಿದ್ದೋಗಲ್ಲ ಅಷ್ಟು ಗಟ್ಟಿಯಾಗಿದೆ ಇದು ಆಮೇಲೆ ಇದನ್ನು ನೀವು ಒಂದು ಸರ್ತಿ ಚಾರ್ಜ್ ಮಾಡಿದರೆ ಒಂದು ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳವರೆಗೆ ಆರಾಮಾಗಿ ಉಪಯೋಗಿಸ್ಬೋದು ಈ ಬಡ್ಸನ್ನು ತೊಗೋಬೇಕಾ ಅಥವಾ ತಗೋಬಾರ್ದು ಅಂತ ನಾನು ಕೇಳಿದರೆ ಆರಾಮಾಗಿ ನೀವು ಇದನ್ನು ತೊಗೋಬೋದು ಯಾಕೆಂದರೆ ಇದರ ರೇಟ್ ತುಂಬ ಜಾಸ್ತಿ ಇಲ್ಲ ಬರೀ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಹಾಗಾಗಿ ಇದನ್ನು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಲ್ಲದೆ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಏನಾದರೂ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಇಲ್ಲೇ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ